टॉपिक मुझे ಕನ್ನಡ ಚಿತ್ರಗಳು ಟೈಮ್ ಚೇಂಜ್ ಆಗಿದೆ ಡಿಫರೆಂಟ್ ತುಂಬಾ ಚೇಂಜ್ ಆಗಿದೆ ಮುಂಚೆ 50-60 ಚಿತ್ರಗಳು ಬರ್ತಾ ಇತ್ತು ಅಂದ್ರೆ ವಾರಕ್ಕೆ ಒಂದು ಎರಡು ಮಂಗಳ ದೊಡ್ಡ ಜಗಳನೇ ಆಗ್ತಾ ಇತ್ತು ಬಟ್ ಈಗ ಚೇಂಜ್ ಆಗಿದೆ ವಾರಕ್ಕೆ 12 ಪಿಕ್ಚರ್ ಒಂದು ಕಡೆಯಲ್ಲಿ ಥಿಯೇಟರ್ ಪ್ರಾಬ್ಲಮ್ಸ್ ಇರುತ್ತೆ ಇದ್ರ ಜೊತೆಯಲ್ಲಿ ಬೇರೆ ಭಾಷೆಗಳ ಫಿಲ್ಮ್ಗಳ ಹಾವಳಿ ಇದ್ರ ಜೊತೆಗೆ ನಮ್ಮ ಟಿವಿಯಲ್ಲಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈ ಕಡೆ ಖುಷಿ ಬಂದಕ್ಕೆ ನೋಡಕ್ಕೆ ನಮಗೆ ನೆಟ್ಫ್ಲಿಕ್ಸ್ ಅಮೆಜಾನ್ ಇದ್ರ ಮೇಲೆ ಕ್ರಿಕೆಟ್ ಒಂದಷ್ಟು ಈ ಎಲ್ಲ ಎಂಟರ್ಟೈನ್ಮೆಂಟ್ಗಳ ಮಧ್ಯೆ ನಮ್ದೊಂದು ತೋರಿಸ್ಕೊಂಡು ಇದ್ರ ಸ್ವಲ್ಪ ನೋಡಿ ಅಂತ ಹೇಳೋದಿದೆಯಲ್ಲ ತುಂಬಾ ಕಷ್ಟ ಮುಂಚೆ ಎಲ್ಲ ನಾವೇನ್ ಮಾಡಿದ್ರೆ ರಿಲೀಸ್ ಮಾಡಿದ್ರೆ ಆಯ್ತು ಆಮೇಲೆ ರಿಸಲ್ಟ್ ನೋಡ್ತಾ ಇದ್ವಿ ಈಗ ಒಂದು ರಿಲೀಸ್ ಆದ ತಕ್ಷಣ ಬೆಳಿಗ್ಗೆ ಬಂದು ಅಥವಾ ಪಿಕ್ಚರ್ ಮುಗಿದ ತಕ್ಷಣ ರಿವ್ಯೂ ನೋಡ್ತೀವಿ ರಿಲೀಸ್ ಅಂತ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಾ ಇದೆ ಸೊ ಇಲ್ಲದ್ರೆ ನಾವು ನೆಕ್ಸ್ಟ್ ವೀಕ್ಗೆ ಪ್ರೆಸ್ ಅಂದ್ರೆ ಪೇಪರ್ ಕಾಯ್ತಾ ಇದ್ವಿ ನೋಡಿ ಚೇಂಜ್ ಆಗಿದೆ ಇಂಡಸ್ಟ್ರಿ ಚೇಂಜ್ ಆಗಿದೆ ಇದರಲ್ಲಿ ಇವತ್ತು ಸಕ್ಸಸ್ ಮತ್ತೆ ಫೇಲಿಯರ್ ಇದರ ಡಿಫ್ರೆನ್ಸಿಯೇಷನ್ ಹೆಂಗ್ ಮಾಡೋದು ಅಂತ ಅದು ಗೊತ್ತ ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಇಲ್ಲ ನಮ್ ಸಕ್ಸಸ್ ಫೇಲಿಯರ್ ಡಿಫ್ರೆನ್ಸ್ ಏನ ನನ್ನ ಲೆಕ್ಕದಲ್ಲಿ ಹಾಕಿದ ದೊಡ್ಡ ರಿಟರ್ನ್ ಅಂದ್ರೆ ಸಕ್ಸಸ್ ಅದು ಅದಕ್ಕೆ ದೊಡ್ಡ ಸಕ್ಸಸ್ ಯಾವುದಿಲ್ಲ ಸೊ ಈ ಇದು ಐ ತಿಂಕ್ ಫಸ್ಟ್ ವೀಕ್ ಸಕ್ಸಸ್ ಆಗಿದೆ ಪಿಕ್ಚರ್ ಪ್ರೊಡ್ಯೂಸರ್ ಸೇಫ್ ಆಗಿದೆ ಸೊ ಕಂಗ್ರಾಚುಲೇಷನ್ಸ್ ಕವಿ ಆಮೇಲೆ ಪಿಕ್ಚರ್ ದುಡ್ಡು ಮಾಡೋಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕೆ ಅಂತ ಹೇಳಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಇದು ಆಕ್ಚುಲಿ ಎಲ್ಲದಕ್ಕಿಂತ ನಮಗೆ ಮೊದಲೇ ಹೇಳ್ತಾರೆ ಸವಿತ್ರ ಇದು ಆಕ್ಚುಲಿ ನಂದು ಪರ್ಸನಲ್ ನಾನು ಎಲ್ಲ ಯಾವ ಕಾಲೇಜ್ಗೆ ಸ್ಕೂಲಿಗೆ ಮುಂಚಿಂದ ಹೋಗಿದ್ದು ಹೇಳೋದೇ ಬೇಸಿಕಲಿ ಇದೇ ಟಾಪಿಕ್ ಯಾಕಂದ್ರೆ ನನಗೆ ಐ ವಾಸ್ ಇಂಟ್ರೆಸ್ಟೆಡ್ ಮ್ಯೂಸಿಕ್ ಮತ್ತೆ ಆರ್ಟ್ಸ್ ಡ್ರಾಯಿಂಗ್ ಪೇಂಟಿಂಗ್ ಇಂಟ್ರೆಸ್ಟ್ ಇತ್ತು ಸೊ ನನಗೆ ಮನಸ್ಸಿದ್ದು ಐ ವಾಂಟ್ ಟು ಗೋ ಸ್ಟಡಿ ಫಾರ್ ದ ಆರ್ಟ್ ಅಂದ್ರೆ ಪೇಂಟಿಂಗ್ ಅಥವಾ ಈ ಆರ್ಟ್ ಫೀಲ್ಡ್ ಅಲ್ಲಿ ಮುಂದೆ ಹೋಗಬೇಕಿತ್ತು ಬಟ್ ಮನೆಯಲ್ಲಿ ಟೋಟಲಿ ಮನೆಯಲ್ಲಿ ಅಂದ್ರೆ ಯೂಶ್ವಲಿ ಅವರವರ ಕನಸುಗಳನ್ನ ಮಕ್ಕಳ ಮೇಲೆ ಇರ್ತಾರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕಲಿ ಸ್ಕೂಲ್ ನಾನು ಹೇಳೋದು ಪ್ರತಿ ಗವರ್ಮೆಂಟ್ ನನ್ನ ಲೆಕ್ಕದಲ್ಲಿ ಗವರ್ಮೆಂಟ್ ಇಚ್ಛಿತ ಇದೊಂದು ಆಂದೋಲನ ಆಗಿರುತ್ತೆ ಇದು ಸ್ಟಾರ್ಟ್ ಆಗಿದೆ ಅಷ್ಟೇ ಸ್ಟೆಪ್ಸ್ ತಗೋಬೇಕು ಯಾಕಂದ್ರೆ ಮೇಜರ್ ಏನಾಗುತ್ತೆ ಅಂದ್ರೆ ಎಜುಕೇಶನ್ ಯಾರು ಬಾದರ್ ಮಾಡಲ್ಲ ಯಾಕಂದ್ರೆ ನನ್ನ ದುಡ್ಡಿದೆ ನಾನು ಸ್ವಲ್ಪ ದೊಡ್ಡ ಸ್ಕೂಲಿಗೆ ಕಳಿಸ್ತೀನಿ ಇನ್ನೊಬ್ಬ ನಂತ ದುಡ್ಡಿದೆ ನಾನು ನನ್ನ ಮಗನನ್ನು ಇಂಜಿನಿಯರ್ ಮಾಡ್ತೀನಿ ಮೆಡಿಸನ್ ಮಾಡ್ತೀನಿ ಆಮೇಲೆ ಏನ್ ಮಾಡ್ತಾನೆ ಅಂತ ಇವ್ರಿಗೆ ಗೊತ್ತು ಬಟ್ ಸಿಂಪಲ್ ಒಂದು ರೈತರ ಸಾಲ ಮನ್ನಾ ಮಾಡಿದ್ರೆ ಡೆಫಿನೆಟ್ ಆಗಿ ಗವರ್ಮೆಂಟ್ಗೆ ಒಳ್ಳೆ ಹೆಸರು ಬರುತ್ತೆ ಒಂದಿಷ್ಟು ಕೂಡ ಸಿಗುತ್ತೆ ಎಜುಕೇಶನ್ ಇದೇನು ಡಿಫ್ರೆನ್ಸ್ ಮಾಡಲ್ಲ ಈಗ ನಾವು ಹೇಳೋದು ಮುಂಚೆ ಗುರುಗಳು ಏನು ಬೈದ್ರು ಹೊಡೆದ್ರು ಈಗ ನಮ್ಗೆಲ್ಲ ಟೀಚರ್ ಹೊಡೆದ ಮನೇಲಿ ಬಂದ ಇನ್ನ 4 ಗಂಟೆ ಎಕ್ಸ್ಟ್ರಾ ಬೀಳ್ತಾ ಇತ್ತು ಬಟ್ ಇವತ್ತು ಹೋಗಿ ಜಗಳ ಮಾಡ್ತಾರೆ ಅಲ್ಲಿ ಸ್ಕೂಲ್ ಹತ್ರ ಜಗಳ ಮಾಡ್ತಾರೆ ಏ ಸ್ಮೈಲ್ ಮಾಡ್ತಾರೆ ಈಗ ನಮ್ಮೂರಲ್ಲಿ ಒಬ್ಬ ಕನ್ಸ್ಟೆಂಟ್ ಹುಡುಗ ಪ್ರಿನ್ಸಿಪಲ್ ಕಬಳಕ್ಕೆ ಹೋಗಿದೆ ಸೊ ನಾನು ಹೇಳೋದು ಬುದ್ಧಿ ಬೆಳೆಯಲ್ಲ ಇಟ್ಸ್ ಓನ್ಲಿ ಬೈ ಹಾರ್ಟ್ ಅಂತ ಆಕ್ಚುಲಿ ಜೀವನಕ್ಕೆ ಮುಂದೆ ನಾನು ಹೇಳೋದು ನಾಳೆ ಇರ್ಬೇಕಾದ್ರೆ ಇನ್ನೊಂದು ವ್ಯಾಲಿ ಸ್ಕೂಲ್ ಹೆಸರು ಕೇಳಿದೆ ನಾನು ಇನ್ನೊಂದಿದೆ ಅಂದ್ರೆ ಈ ಕಾಂಪಿಟಿಷನ್ ನನ್ನ ಒಳ್ಳೆ ಸ್ಕೂಲ್ಗೆ ಹಾಕಿದ್ರೆ ಸಿಕ್ಕಿದ್ರು ಕಾಲೇಜ್ ಅಲ್ಲಿ ಬರುವಾಗ ಟೈಮ್ ಪಾಸ್ಗೆ ಅಂತ ಮಧ್ಯ ನನಗೆ ಸ್ಪ್ಯಾರ್ ಅಂತ ಒಂದು ಕಾಲೇಜ್ ಜಾಯಿನ್ ಆಗಿದೆ ಮಂಗಳೂರಲ್ಲಿ ನನಗೆ ಜೀವನ ಕಲಿಸ್ಕೊಂಡಿದೆ ಅದೇ ಕಾಲೇಜ್ ರೀಸನ್ ಅಂದ್ರೆ ಎಲ್ಲ ಸ್ಟೈಲ್ ಮಕ್ಕಳೇ ಇದ್ರು ಇಲ್ಲದ ಒಂದು ಪ್ಯಾಟರ್ನ್ ಅಂತ ಕೂಡಲೇ ಅಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳೇ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ಆಟಿಟ್ಯೂಡ್ ಚೆನ್ನಾಗಿರುತ್ತೆ ಬಿಹೇವಿಯರ್ ಚೆನ್ನಾಗಿರುತ್ತೆ ಬಟ್ ನೀವು ಬೇರೆಯವ್ರ ಜೊತೆ ಬೆರೆದಾಗಲೇ ಗೊತ್ತಾಗೋದು ಪಬ್ಲಿಕ್ ಅಲ್ಲಿ ಏನ್ ಬೆರೆಯುವುದಂತ ಸೊ ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಯು ಹ್ಯಾವ್ ಟು ಆಲ್ ಡೆವಲಪ್ಮೆಂಟ್ ಬೇಕು ಆಮೇಲೆ ಇವತ್ತು ಕಾಂಪಿಟೇಟಿವ್ ಲೈಫ್ ತುಂಬಾ ಕಾಂಪಿಟೇಟಿವ್ ಈಗ ನಾನು ಡಿಗ್ರಿ ಆದ್ರೆ ಈಗ ಇಂಜಿನಿಯರ್ ಡಿಗ್ರಿ ಆದ್ರೆ ಡಿಫ್ರೆಂಟ್ ಆಗಿ ಕೆಲಸ ಸಿಗಲ್ಲ ಇಟ್ಸ್ ನಾಟ್ ಈಸಿ ಮುಂಚಿನ ತರ ಯು ಹ್ಯಾವ್ ಟು ಎಕ್ಸೆಲ್ ಇನ್ ದ ಫೀಲ್ಡ್ ಸೊ ಸ್ಕೂಲ್ ಅಲ್ಲಿ ಅವರವ್ರು ಯಾವ ಫೀಲ್ಡ್ ಅಲ್ಲಿ ಎಕ್ಸೆಲ್ ಆಗ್ತಾರೆ ಟೀಚರ್ ಅವರನ್ನು ಗುರುತಿಸಿ ಈ ಫೀಲ್ಡ್ ಪ್ರಮೋಟ್ ಮಾಡ್ಬೇಕು ಇವತ್ತಿದೆ ಇವತ್ತು ಒಂದಷ್ಟು ಕಡೆಯಲ್ಲಿ ಮಕ್ಕಳನ್ನ ಟೆಸ್ಟ್ ಈಗ ನನ್ನ ಮಗನ ಕಳಿಸಿದೆ ಒಂದು ಟೆಸ್ಟ್ ಮಾಡಿ ಅವನು ಯಾವ್ದ್ರಲ್ಲಿ ಹುಷಾರಿದ್ದಾನೆ ಅವ್ರಿಗೆ ಅವ್ನು ಟೆಸ್ಟ್ ಹಾಕೊಟ್ಟು ಈ ಫೀಲ್ಡ್ಗೆ ಹಾಕಿ ಅಂತ ಗೈಡ್ ಮಾಡೋರು ಇರ್ತಾರೆ ಬಟ್ ಇದನ್ನ ಶಾಲೆಯಲ್ಲೇ ಮಾಡ್ಬೇಕು ಸ್ಕೂಲಲ್ಲೇ ಮಾಡ್ಬೇಕು ಈ ಅವೇರ್ನೆಸ್ ನ ಈ ಪಿಕ್ಚರ್ ಕ್ರಿಯೇಟ್ ಮಾಡಿದೆ ಈಗ ನಾನು ಸಿಂಪಲ್ ಹೇಳ್ಬೇಕಂದ್ರೆ ನನ್ನ ಗುರುವಾರ ನಾವು ಫಿಲ್ಮ್ ನೋಡಿದ್ವಿ ಶುಕ್ರವಾರ ಬೆಳಿಗ್ಗೆ ನನ್ನ ಮಗ ಅವನು ಏನ್ ಕೆಲಸ ಹೇಳೋದು ಕ್ಲಾಸ್ ಅಂತ ತಪ್ಪಿಸಲ್ಲ ನಾಳೆ ಕ್ಲಾಸ್ ಇದೆ ಅಂತ ನನ್ನ ಮಗಳು ಸ್ವಲ್ಪ ಚಾನ್ಸ್ ಸಿಕ್ಕಿದೆ ಇವತ್ತು ತಲೆನೋವು ಕಾಲುನೋವು ಅಂತ ಏನೋ ಒಂದು ಮಾರ್ನಿಂಗ್ ಒಂದು ಟ್ರೈ ಮಾಡೋದು ಇಷ್ಟು ವರ್ಷ ಆದ್ರೂ ಟ್ರೈ ಮಾಡೋದು ಬಿಡಲ್ಲ ಸ್ಕಿಪ್ ಮಾಡೋಕ್ಕಾಗತ್ತೆ ಮತ್ತೆ ಶುಕ್ರವಾರ ಅದೇ ರಾಗ
ಅಷ್ಟು ಹುಷಾರಿಲ್ಲ, ತಲೆ ನೋಯ್ತಾ ಇದೆ. ಫಸ್ಟ್ ಟೈಮ್ ನನ್ನ ಹೆಂಡತಿ ಓಕೆ ರಜಾ ಇದು ಇದು ಫಿಲ್ಮ್ ನೋಡಿದಂತದ್ದು ರಿಸಲ್ಟ್. ಸೊ ಈ ಚೇಂಜ್ ನಾನು ಹೇಳೋದು ಅಷ್ಟು, ಈ ಚೇಂಜ್ ಒಂದು ಈಗ ನನ್ನ ತುಂಬಾ ಕಡೆ ತುಂಬಾ ಮೇಜರ್ ಏನ್ ಪ್ರಾಬ್ಲಮ್ ಆಗೋದಂದ್ರೆ ಪಾಲಿಟಿಷಿಯನ್ಸ್ ಹತ್ರ ಪ್ರೈವೇಟ್ ಸ್ಕೂಲ್ಸ್ ಇದೆ. ಸೊ ಡೆಫಿನೆಟ್ ಆಗಿ ಗವರ್ಮೆಂಟ್ ಸೈಡ್ ಇಂದ ಇದು ಚೇಂಜ್ ಬರೋದು ನನ್ನ ಲೆಕ್ಕದಲ್ಲಿ ಇಂಪಾಸಿಬಲ್. ಬಟ್ ಇತ್ತೀಚೆಗೆ ಡೆವಲಪ್ಮೆಂಟ್ಸ್ ಅಂದ್ರೆ ತುಂಬಾ ಪ್ರೈವೇಟ್ ಅಂದ್ರೆ ದುಡ್ಡಿದ್ದವರು ದತ್ತು ತಗೋತಾ ಇದ್ದಾರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ. ಗವರ್ಮೆಂಟ್ ಸ್ಕೂಲ್ ಅಂದ್ರೆ ಗವರ್ಮೆಂಟ್ ಅಲ್ಲಿ ದತ್ತು ತಗೋಣ, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ದತ್ತು ತಗೊಂಡು ಟೀಚರ್ಸ್ ಒಳ್ಳೇದು ಹಾಕಿ ಅಲ್ಲಿ ಟೇಬಲ್ ಚೇರ್ಸ್ ಕಂಪ್ಯೂಟರ್ಸ್ ಕೊಟ್ಟು ಮಾಡ್ತಾರೆ. ಇದು ಆಕ್ಚುಲಿ ಪ್ರೈವೇಟ್ ನವರ ಕೆಲಸ ಅಲ್ಲ, ಗವರ್ಮೆಂಟ್ ಕೆಲಸ. ಬಟ್ ಇನ್ನ ಗವರ್ಮೆಂಟ್ ಆ ಕಡೆ ಏನಕ್ಕೆ ಗಮನ ಹರಿಸಿಲ್ಲ? ಈವನ್ ಕ್ಲಾಸ್ ಅಲ್ಲಿ ಸಬ್ಜೆಕ್ಟ್ಸ್ ನಾನು ಹೇಳೋದು ನನ್ನ ಮಗನದು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಬಂದು ಡೌಟ್ ಇದೆ ಅಂತ ಹೇಳಿದೆ. ಫ್ಯೂ ಇಯರ್ಸ್ ಬ್ಯಾಕ್, ಒಂದು 3-4 ಇಯರ್ಸ್ ಕನ್ನಡ ಕನ್ನಡ. ಸೊ ನನಗೆ ಡೌಟ್ ಇದೆ ಅಂತ ಹೇಳಿದೆ. ಏನಂತ ಕೇಳಿದ್ರೆ ಅನೈತಿಕ ಸಂಬಂಧ ಎಂದ್ರೆ ಅಂತ. ಏನಪ್ಪ ನಾನು ನೋಡಿದೆ ಪಾಠ ಏನು ಅಂತ ಓದಿದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟೀಚರ್ ಒಂದು ಸ್ಟೂಡೆಂಟ್ ಜೊತೆ ಲವ್ ಇದ್ದಾರೆ. ಇವಳಿಗೆ ಅವನಿಗೆ ಯಾರಿಲ್ಲ, ಹೆಂಡತಿ ಮಕ್ಕಳಿಲ್ಲ. ಇವನಿಗೆ ತಾಯಿ ಇದ್ದಾರೆ, ಈ ಹುಡುಗಿಗೆ ತಾಯಿ ಇದ್ದಾರೆ, ಮನೆಯಲ್ಲಿ ಅಮ್ಮ ಇದ್ದಾರೆ, ತಂದೆ ಇಲ್ಲ. ಇದಾಗಿ ನಮ್ಮ ತಂದೆ ಹತ್ರ ಜೋರ ಜಗಳ ಮಾಡಿ ಆಮೇಲೆ ಮದುವೆ ಆಗತ್ತೆ. ಇಬ್ರು ನೋಡಿದ್ರೆ ಆ ಹುಡುಗಿ ತಂದೆ ಈ ಮೀನ್ಸ್ ಇದನ್ನು ಯಾವ ಯಾವ ರೀತಿಯ ಟೀಚರ್ಗಳು ಮಕ್ಕಳಿಗೆ ಹೇಳ್ಕೊಡ್ತಾರೆ? ಇದು ನನ್ನ ಹೇಳೋದು ನೈನ್ತ್ ಸ್ಟ್ಯಾಂಡರ್ಡ್ ಬೆಂಗಳೂರಲ್ಲಿ ಪಾಠದಲ್ಲಿ ಇರೋದು, ಈಗ ಚೇಂಜ್ ಆಗಿದೆ ಗೊತ್ತಿಲ್ಲ. ಇದನ್ನು ಹೆಂಗೆ ಹೆಂಗೆ ಮಕ್ಕಳು ತಗೋತಾರೆ? ಕಾಮನ್ ಸೆನ್ಸ್ ಇಲ್ಲ ನಾನು ಹೇಳೋದು, ಅದನ್ನ ಓಕೆ ಮಾಡೋರು ಕಾಮನ್ ಸೆನ್ಸ್ ಇಲ್ವ? ನಮ್ಮ ಮಕ್ಕಳಿಗೆ ನಾನು ಏನು ಹೇಳ್ತಿದ್ದಾನ? ಸೊ ಇದ್ರ ಬಗ್ಗೆ ನಾನು ಹೇಳೋದು ಇಟ್ಸ್ ದಿಸ್ ಇಸ್ ನಾವು ಸಾಲ ಮನ್ನಾ ಆಗಲಿ ಅಥವಾ ಯಾವ್ದಾದ್ರು ರೋಡ್ ಅಥವಾ ಯಾವ್ದೋ ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ಯಾವ ರೋಡ್ ಮಾಡೋದಕ್ಕಿಂತ ಬೇಸಿಕ್ ಇದು ಇದು ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಉದ್ದಾರ ಆಗುತ್ತೆ. ನಾನು ಹೇಳೋದು ಇದನ್ನ ಈ ಫಿಲ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದೊಂದು ನಾನು ಹೇಳೋದು ಇದೊಂದು ಆಂದೋಲನೆ ಆಗಲಿ ಅಂತ ಹಾರೈಸ್ತೀನಿ.